ಒಂದು ಫೈನಲ್ ಡೇ ಈ ಘಟನೆ ನಡೆಯುತ್ತೆ. ಪ್ರೀವಿಯಸ್ ಡೇ ಆಲ್ಸೋ ಲೈಕ್ ದೇ ವರ್ ಎಕ್ಸೈಟೆಡ್, ಹೆಲಿಕಾಪ್ಟರ್ಲ್ಲಿ ಹೋಗ್ತಾರೆ ಅಂಥದ್ದೆಲ್ಲ ಇತ್ತು. ಫ್ಲೈಟ್ ಏನು ಬಿದ್ದೋಯ್ತು ಅಂತ ಕೇಳಿದೆ, ಎನ್ನ ಗೊತ್ತಾಯ್ತಮ್ಮ ಅಂತ. ಏನು ಹೇಳ್ತಿದ್ದೀರಾ, ನನಗೇನು ಹೋಗಿ ಬಂದು ಕ್ಯಾಶಲ್ಲ ತೊಗೊಂಡೆ, ಸ್ವಲ್ಪ ಏನಕ್ಕೆ ಇರಲಿ ಅಂತ ಎಲ್ಲ ತೊಗೊಂಡು ಮನೆಗೆ ಬಂದಮೇಲೆ ಡೆಪಾಸಿಟ್ ಇನ್ ಎ ಬಾಕ್ಸ್. ಎರಡು ಸಾವಿರದ ನಾಲ್ಕನೇ ಇಸ್ವಿ ಏಪ್ರಿಲ್ 16ನೇ ತಾರೀಕು ಆಪ್ತ ಮಿತ್ರ ಸಿನಿಮಾದ ಕೊನೆಯ ದಿನ ಶೂಟಿಂಗ್ ಮಾಡ್ತಾರೆ. ಇಲ್ಲ ಇಲ್ಲ, ಅದಕ್ಕೆ ಮುಂಚೆ ಮುಗ್ದೋಗಿರುತ್ತೆ. ಏಪ್ರಿಲ್ 2004-17 ಆಕ್ಸಿಡೆಂಟ್ ಆಗಿತ್ತು. ಇದು ನಡೆಯೋದು ಎರಡು ದಿನದ ಹಿಂದೆ ಅಲ್ವಾ? ಆಕ್ಸಿಡೆಂಟ್ ಆಗಿದ್ದು ಎರಡು ದಿನದ ಹಿಂದೆ ಶೂಟಿಂಗ್ ಆಪ್ತ ಮಿತ್ರ ಮುಗಿಯುತ್ತೆ. ನೆಕ್ಸ್ಟ್ ಡೇ ಮಲ್ಲೇಶ್ವರಂ ಎಮ್ ಎಲ್ ಎ ಒಬ್ಬರಿಗೆ ಕ್ಯಾಂಪೇನಿಂಗ್ ಹೋಗ್ತಾರೆ. ಅಲ್ಲಿಂದ ಏನಾಯಿತು ಮ್ಯಾಮ್? ಅವತ್ತು ಅಲ್ಲಿ ಅವರು ಅವಾಗ ಅಶ್ವಥ್ ನಾರಾಯಣ ಅವರು ಸರ್, ಅವರು ಡಾಕ್ಟರ್ ಅಶ್ವಥ್ ನಾರಾಯಣ, ಈ ವಾಸ್ ದ ಕ್ಯಾಂಡಿಡೇಟ್ ಆ ಟೈಮಲ್ಲಿ. ಸೊ ಒಂದು ಎಲ್ಲರೂ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತ ಇದ್ದರು. ಅಮರ್ ವಾಸ್ ಆಲ್ವೇಸ್ ಇನ್ ಟು ಆರ್ ಎಸ್ ಎಸ್, ಬಿ ಜೆ ಪಿ ಈ ಥರದ್ದೆಲ್ಲನೂ ಇಂಟ್ರೆಸ್ಟ್ ಇದ್ದಿದ್ದರಿಂದ ಅವ್ರಿಗೆ ಫ್ಯೂಚರೂ ಅವ್ರಿಗೆ ತುಂಬ ಇಷ್ಟ ಆಯಿತು. ಏನಕ್ಕೆ ಇಷ್ಟ ಆಯಿತು ಅಂದರೆ ಅವಳು ಎನ್ನು ಈ ಫೀಲ್ಡಲ್ಲಿ ಅಚೀವ್ ಮಾಡಬೇಕು, ಸರ್ವಿಸ್ ಮಾಡಬೇಕು ಅನ್ನೋಂಥದ್ದು ಜಾಸ್ತಿ ಮನಸ್ಸಿಗೆ ಬರ್ತಿತ್ತು. ಓಕೆ, ಇವಾಗ ಫಿಲಮ್ಸ್ ಮಾಡ್ಕೊಂಬಂದ್ಲು, ಶಿ ವಾಸ್ ವೆರಿ ಸಕ್ಸಸ್ಫುಲ್. ಅಮರ್ ಹೆಂಗೆ ಯೋಚನೆ ಮಾಡ್ತಿದ್ರು ಅಂತ, ಆಲ್ವೇಸ್ ಯೂಸ್ ಟು ಥಿಂಕ್ ಫ್ಯೂಚರ್ ಏನು, ನೆಕ್ಸ್ಟ್ ಅವಳು ಎಲ್ಲಿರಬೇಕು, ಏನು ಮಾಡಬೇಕು, ಅವಳ ಲೈಫ್ ಹೆಂಗಿರಬೇಕು, ಅವಳು ಏನು ಸರ್ವಿಸ್. ಇವಾಗ ಇಷ್ಟು ಸಮಾಜ ಕೊಟ್ಟಿದೆ, ಪ್ರೀತಿ ಕೊಟ್ಟಿದೆ, ಇವನ್ ಫಿನಾನ್ಷಿಯಲಿ ಆಲ್ಸೋ ದೇ ಆರ್ ವೆರಿ ವೆಲ್, ಎಲ್ಲ ಆಗಿದೆ. ಇವಾಗ ಇಟ್ಸ್ ಟೈಮ್ ಫಾರ್ ಅಸ್ ಟು ಗಿವ್ ಬ್ಯಾಕ್. ಅದ್ರ ಜೊತೆ ಒಂದು ಚೂರು ಪವರ್ ಇದ್ದರೆ, ಅಂದರೆ ಈ ಥರದ್ದೆಲ್ಲ ನಾವು ಸಪೋರ್ಟಿವ್ ಆಗಿದ್ದರೆ, ನಾವೇನಾದರೂ ಮಾಡಬೇಕು ಜನಕ್ಕೆ ಅಂದಾಗ ಇಟ್ ಬಿಕಮ್ಸ್ ಈಸಿ ಅಲ್ವಾ? ಸೊ ಅವ್ರಿಗೆ ತುಂಬ ಅದೊಂದು ಕನಸಿತ್ತು, ಅವಳೂ ಒಂದು ಎಂ ಪಿ ಆಗುವಂಥದ್ದು, ಅಂಥದ್ದೇನಾದರೂ ಆಗಬೇಕು, ಸರ್ವಿಸ್ ಮಾಡಬೇಕು ಜನಕ್ಕೆ, ಬೇರೆ ಏನು ಕಾರಣನೂ ಅಲ್ಲ. ಈ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್, ಈವನ್ ಶಿ ವಾಸ್ ಲೈಕ್, ಅದ್ರದ್ದು ಡಿಸ್ಕಷನ್ ಯಾವಾಗಲೂ ಆಗ್ತಾ ಇತ್ತು. ತಿರ್ಗಾ ಫಿಲಿಮ್ಗೆ ಜಾಯ್ನ್ ಆದಾಗ ಹಿಂಗೆ, ಅದೇ ಥರ ವೆನ್ ಇಟ್ ಕಮ್ಸ್ ಟು ಪಾಲಿಟಿಕ್ಸ್ ಆಲ್ಸೋ ಬೇಕಾ ಬೇಡವಾ ಅನ್ನೋಂಥದ್ದಂತೂ ತುಂಬ ಡಿಸ್ಕಷನ್ಸ್ ಮನೇಲಿ ನಡೀತಾ ಇತ್ತು. ಒಬ್ರಿಗೆ ಇಷ್ಟ ಇರಲಿಲ್ಲ, ಒಬ್ರಿಗೆ ಇಷ್ಟ ಇತ್ತು, ಈ ಥರದ್ದೆಲ್ಲ ಆಗ್ತಿತ್ತು. ಅವ್ರಿಗೆ ಇಷ್ಟ ಇತ್ತಾ ಸೌಂದರ್ಯ? ಅವ್ರಿಗೆ ಇಷ್ಟ ಇತ್ತಾ ಸೌಂದರ್ಯ? ವಾಸ್ ಲೈಕ್ ಹೆಂಗೆ ಅಭ್ಯಾಸ ಆಗೋಗಿತ್ತು ಅಂದರೆ, ಏನು ಅಣ್ಣ ಅಣ್ಣ ಏನು ಡಿಸಿಷನ್ ತೊಗೊತಾರೆ ಅದು ಅಂತ. ಬಟ್ ಅವಾಗ ಮದುವೆ ಆಗಿತ್ತು ಅಂದರೆ ನನ್ನ ಜೊತೆ ಏನು ಡಿಸ್ಕಷನ್ ಆಯಿತು ಅದನ್ನು ಮಾತ್ರ ನಾನು ಶೇರ್ ಮಾಡ್ಬೋದು. ಓಕೆ, ಪ್ರೀವಿಯಸ್ ಡೇ ಆಲ್ಸೋ ಲೈಕ್ ಅವ್ರ ಮನೇಲಿ ಅವ್ರ ಹಸ್ಬೆಂಡ್ಗೆ ಅಷ್ಟು ಇಷ್ಟ ಆಗ್ತಿರಲಿಲ್ಲ ಬೇಕಾ ಅನ್ನೋಂಥದ್ದೇನೋ ಒಂದು ಇತ್ತು. ಶಿ ವಾಸ್ ಲೈಕ್ ಇನ್ ಬಿಟ್ವೀನ್ ಥರ, ಒಂದು ಸ್ವಲ್ಪ 50-50 ಇತ್ತು. ಅದರಿಂದ ಇವ್ರು ಆಗೋಗಿ ಇಷ್ಟ ಆಗಲ್ಲ, ಅಮರ್ ಆದರೆ ಇದೆಲ್ಲ ಬೇಕು ಅನಿಸ್ತಿದೆ ಏನು ಅಂತಲ್ಲ. ಇನ್ಫ್ಯಾಕ್ಟ್ ಇಟ್ ವಾಸ್ ಎ ವೆರಿ ಡೀಪ್ ಡಿಸ್ಕಷನ್ ವಿ ಹ್ಯಾಡ್ ದ ನೆಕ್ಸ್ಟ್ ಪ್ರೀವಿಯಸ್ ಡೇ. ಅವತ್ತು ಸಂಜೆ ಅಶ್ವಥ್ ನಾರಾಯಣ ಅವ್ರದಿತ್ತು, ನೆಕ್ಸ್ಟ್ ಡೇ ಇವ್ರು ಹೈದ್ರಾಬಾದ್ಗೆ ಹೋಗೋದಿತ್ತು, ನಾಟ್ ಎಕ್ಸಾಕ್ಟ್ಲಿ ಹೈದ್ರಾಬಾದ್, ಅಂದ್ರಾಗ ಹೋಗೋದಿತ್ತು. ಅವತ್ತು ನಾವು ಇದನ್ನೆಲ್ಲ ಕೂತ್ಕೊಂಡು ಮಾತಾಡಿದ್ವಿ. ಐ ಕುಡ್ ಸೀಯರ್ ಸಮ್ ಡಿಸ್ಟರ್ಬೆನ್ಸ್ ಎಲ್ಲ ಇತ್ತು, ಮನಸ್ಸು ಆರಾಮಾಗಿರಲಿಲ್ಲ, ಪೀಸ್ಫುಲ್ ಆಗಿರಲಿಲ್ಲ. ದಟ್ ವೀಕ್ ಇಟ್ ಸೆಲ್ಫ್ ವಾಸ್ ನಾಟ್ ಎಟ್ ಆಲ್ ಗುಡ್ ಫಾರ್ ಅಸ್, ತುಂಬಾ ಚೆನ್ನಾಗಿರಲಿಲ್ಲ, ತುಂಬ ಕನ್ಫ್ಯೂಷನ್ಸ್ ಇತ್ತು ಏನು ಮಾಡಬೇಕು ಅನ್ನೋಂಥದ್ದಿತ್ತು. ಬಟ್ ಅವತ್ತು ನಾನು ಅವಳು ಮಾತಾಡಿದಾಗ್ಲೂ ಶಿ ಶೇರ್ಡ್ ದಿಸ್. ಹಿಂದಿನ ದಿನ ರಾತ್ರಿ, ಹಿಂದಿನ ದಿನ ಬೆಳಗ್ಗೆ 11 ಗಂಟೆಯಲ್ಲಿ ನಾವಿಬ್ಬರು ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಮನೆಯಲ್ಲಿ. ಮನೇಲಿ ಮಾತಾಡ್ತಾ ಇದ್ದಾಗ ಶಿ ಶೇರ್ಡ್ ಇಲ್ಲ, ರಘುಗೆ ಇಷ್ಟ ಇಲ್ಲ, ಅಮರ್ ಆದ್ರೆ ಹಿಂಗೆ ಹೇಳ್ತಿದ್ದಾರೆ, ನನಗೆ 50-50 ಗೊತ್ತಾಗ್ತಾ ಇಲ್ಲ, ಏನು ಡಿಸಿಷನ್ ತೊಗೋಬೇಕು, ಏನು ಮಾಡಬೇಕು ಅಂತ. ಸರಿ ಆಯ್ತು, ಇವಾಗಿನ ಜಸ್ಟ್ ಸಪೋರ್ಟ್ ಅಷ್ಟೇ ಅಲ್ವಾ ಹೋಗ್ತಾ ಇರೋದು, ಮುಂದೆ ವೀ ಕ್ಯಾನ್ ಆಲ್ವೇಸ್ ಟೇಕ್ ಎ ಕಾಲ್ ಅಂತ ಅದನ್ನೆಲ್ಲ ಮಾತಾಡಿದ್ವಿ. ದೆನ್ ಓಕೆ, ಇದು ಎಲೆಕ್ಷನ್ ಕ್ಯಾಂಪೇನ್ ಆಗಿರೋದ್ರಿಂದ ಐ ಹ್ಯಾವ್ ಟು ಗೋ ಇನ್ ಸ್ಯಾರಿ, ದೆನ್ ವಿಲ್ ಗೋ ವಿ ವೆಂಟ್ ಅಪ್ ಆ್ಯಂಡ್ ನನ್ನ ರೂಮಲ್ಲೆಲ್ಲ ಸ್ಯಾರೀಸ್, ಅವಳ ಹತ್ರ ಡಿಸೈನರ್ ಸ್ಯಾರೀಸ್ ಜಾಸ್ತಿ ಇರ್ತಿತ್ತು, ಐ ವೇರ್ ಲಾಟ್ ಆಫ್ ಕಾಟನ್ ಸ್ಯಾರೀಸ್. ಸೊ ಅದನ್ನೆಲ್ಲ ಚೂಸ್ ಮಾಡಿದ್ವಿ, ಇಬ್ರು ಚೂಸ್ ಮಾಡಿ, ನೆಕ್ಸ್ಟ್ ಡೇಗೆಲ್ಲ ಕಾಟನ್ ಸ್ಯಾರೀಸು ತುಂಬ ಇಷ್ಟ ಚೂಸ್ ಮಾಡಿ. ಆ ಥರದ್ದೇನು ನಮಗೆ ಡಿಫ್ರೆನ್ಸಸ್ ಇರ್ತಿರ್ಲಿಲ್ಲ ಅಷ್ಟೊಂದು, ನಿಮ್ದು ಅವ್ರದ್ದು ಆ ಥರ ಎಲ್ಲ ಏನಿಲ್ಲ, ಹಾಕೊತಿದ್ವಿ. ಇವಾಗ ನಾನೇ ಎಷ್ಟೊಂದು ಸಲ ಅವ್ಳ ಡ್ರೆಸ್ ಹಾಕೊತಾ ಇದ್ದೆ. ಆ ಥರ ಸೀರೆ ಅಂತ ಬಂದಾಗ ಐ ಹ್ಯಾಡ್, ಬಿಕಾಸ್ ನಾನು ಕಾಟನ್ ಸ್ಯಾರೀಸ್ ಜಾಸ್ತಿ ಉಡ್ತಿದ್ದರಿಂದ ಐ ಹ್ಯಾಡ್ ಗುಡ್ ಸ್ಯಾರೀಸ್ ಅಂತ ಹೇಳಿ ಅದೆಲ್ಲ ತಗೊಂಡು ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಅದನ್ನೆಲ್ಲ ಮಾಡ್ಕೊಂಡಿದ್ವಿ. ಈವ್ನಿಂಗು ಶಿ ವೆಂಟ್ ಫಾರ್ ಕ್ಯಾಂಪೇನ್, ಅದು ಮಲ್ಲೇಶ್ವರಮಲ್ಲಿ ಹೋಗಿ ಬಂದಳು. ನೆಕ್ಸ್ಟ್ ಡೇ ಬೆಳಗ್ಗೆ ಈ ಥರ ಹೋಗಿತ್ತು. ಬೆಳಗ್ಗೆ ಮನೆ ಅವತ್ತು ಈ ಘಟನೆ ಏನು ನಡೀತಲ್ಲ, ಬೆಳಗ್ಗೆ 6 ಗಂಟೆ ಅಂದರೆ 6 ಗಂಟೆ ಅವ್ರು ಎಷ್ಟೊತ್ತಿಗೆ ಎದ್ದರು,
ಅವತ್ತಿಂದ ಆ್ಯಕ್ಚುಲಿ ಏನೇನು ನೀವು ನೋಡಿದ್ರಿ ಕಣ್ಮುಂದೆ, ನಿಮ್ಗೆ ಏನೇನು ನಡೀತು ಮ್ಯಾಮ್ ಅಂತ ಆ್ಯಕ್ಚುಲಿ? ಸಿ ವೆನ್ ಇಟ್ ಕಮ್ಸ್ ಟು ಹರ್, ನನಗೆ ಎಕ್ಸಾಕ್ಟಾಗಿ ಅಲ್ಲೇನಾಗ್ತಿತ್ತು ಅವರು ಇನ್ ಬಿಟ್ವೀನ್ ಹರ್ ಅಂತ ಗೊತ್ತಿಲ್ಲ, ಹಸ್ಬೆಂಡ್ ಅಂಡ್ ವೈಫ್. ಅವರು ಶಿ ವಾಸ್ ನಾರ್ಮಲಿ, ಅವಳು ಮತ್ತು ಯಾವಾಗಲೂ ಲೇಟೆ ಅವಳು. ಇವಾಗ 8 ಗಂಟೆ ಅಂದರೆ 7:30 ಅಂತನಾದರೂ ಹೇಳಬೇಕಿಲ್ಲ, ಅಟ್ಲೀಸ್ಟ್ 7 ಗಂಟೆ ಅಂತ ಯಾವತ್ತೂ ಅರ್ಧ ಗಂಟೆ ಮುಂಚೆ ಹೇಳಿದ್ರೇ ಆ ಟೈಮ್. ಯಾವಾಗಲೂ ಲೇಟೆ ಮಾಡೋದು, ಅದಕ್ಕೇ ಅಮ್ಮರು ಹೇಳಿದರು ಇಂಥ ಇಂಥ ಟೈಮ್ಗೆ ನಾವು ಹೋಗಬೇಕು, ಅಲ್ಲಿ 10:00 ಎಲ್ಲ ಇರಬೇಕು ಅಂತ. ಶಿ ವಾಸ್ ಗೆಟಿಂಗ್ ರೆಡಿ. ಬಟ್ ವಾಟ್ ಈಸ್ ಮೈ ಅಬ್ಸರ್ವೇಷನ್ ಅಂದರೆ, ಈ ವಾಸ್ ಅಂಡರ್ ಸ್ಟ್ರೆಸ್, ತುಂಬ ಕಾಲ್ಸ್ ಬರ್ತಿತ್ತು ಅವ್ರಿಗೆ. ಸ್ನಾನ ಮಾಡುವಾಗ್ಲೂ ತುಂಬ ಡಿಸ್ಟರ್ಬೆನ್ಸ್, ಕಂಟಿನ್ಯೂಸ್ ಆಗಿ ನಾನು ಇದನ್ನ ಹಾಕಿಟ್ಕೊಂಡಿದ್ದೆ, ಅವ್ರು ಹಾಗೆ ಮಾತಾಡ್ತಾ ಇದ್ರು, ರೆಡಿ ಆಗ್ತಾ ರೆಡಿ ಆಗ್ತಾ, ಆ ಥರ ಲೌಡ್ ಸ್ಪೀಕರಲ್ಲಿ ಸ್ಪೀಕರಲ್ಲೇ ಮಾತಾಡ್ತಾ ಇದ್ರು. ಆ ಥರ ತುಂಬ ಟೆನ್ಷನ್ಸ್ ಅಂತೂ ಇತ್ತು, ಅರೇಂಜ್ಮೆಂಟ್ ಆಗ್ತಾ ಇತ್ತು. ನಾವು ಹೋದಾಗ ಅಲ್ಲೇನು ಡಿಸ್ಟರ್ಬ್ ಆಗಬಾರ್ದು, ಯಾರು ಪಿಕ್ ಮಾಡೋದು, ಅಲ್ಲಾರು ಅಲ್ಲಿಂದ ಅಲ್ಲಿ ಯಾರು ಪಿಕ್ ಮಾಡ್ತಾರೆ, ಅವ್ರು ಫಸ್ಟ್ ಎಲ್ಲಿ ಹೋಗ್ಬೇಕು, ಇದೆಲ್ಲ ಅರೇಂಜ್ಮೆಂಟ್ಸ್ದೇನೆ, ಕೋಆರ್ಡಿನೇಷನ್ ಇರುತ್ತಲ್ಲ, ದಟ್ ವಾಸ್ ವೆರಿ ಬಿಗ್ ಟಾಸ್ಕ್. ಈ ಯೂಸ್ ಟು ಡೂ ಎಲ್ಲನೂ ಅವರೇ ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದರಿಂದ ಎಲ್ಲ ಮಾಡ್ತಾಯಿದ್ರು, ಆ ಸ್ಟ್ರೆಸ್ಸಲ್ಲೇ ಇದ್ದರು. ಹೋಗೋವಾಗ್ಲೂ ಅಷ್ಟೇ, ಆಫೀಸಲ್ಲಿ ಬೆಳಗ್ಗೆ ನಾವು ಅವತ್ತು ಬ್ರೇಕ್ಫಾಸ್ಟ್ ಮನೇಲಿ ಮಾಡಿಲ್ಲ, ದಟ್ ಐ ರಿಮೆಂಬರ್ ವೆರಿ ವೆಲ್. ಅಂದರೆ ತರಿಸಿದ್ವಿ ಅವತ್ತೆಲ್ಲ, ತರಿಸಿ ಮನೇಲಿ ತಿಂದುಬಿಟ್ಟು ಅರ್ಜೆಂಟ್ ಅರ್ಜೆಂಟಾಗೇ ಎಲ್ಲ ರೆಡಿ ಹಾಕಿ ಹೊರಟಿದ್ದು ಅವತ್ತು. ಸೊ ಇಟ್ ವಾಸ್ ವಿ ನೆವರ್ ಎವರ್ ಅಲ್ಲ, ಇಮ್ಯಾಜಿನೇಷನ್ನು ಬರಲ್ಲ ಈ ಥರದ್ದು ಏನಾದರೂ ಆಗುತ್ತೆ. ಬಟ್ ಇನ್ಫ್ಯಾಕ್ಟ್ ವಿ ವೆರಿ ಎಕ್ಸೈಟೆಡ್, ಹೆಲಿಕಾಪ್ಟ್ರಲ್ಲಿ ಹೋಗ್ತಾರೆ ಅಂಥದ್ದೆಲ್ಲ ಇತ್ತು, ಆ ಚಾರ್ಟೆಡ್ ಇದು ಅಂತೆಲ್ಲ ಇತ್ತು. ಅವ್ರ ಫ್ರೆಂಡ್ ಒಬ್ಬರು ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಬಂದಿದ್ದು, ರಮೇಶ್ ಇನ್ನೊಬ್ಬರು ಕಳ್ಕೊಂಡ್ವಲ್ಲ, ಅವರು ರಮೇಶ್ ಕದಮ್ ಅವರು ಅವಾಗ ತಾನೇ ಬಂದರು. ಅವ್ರು ಬಂದು ಅಮರ್ ಅವ್ರ ಫ್ರೆಂಡ್, ಅಮರ್ ಫ್ರೆಂಡ್ ಅವರು ರಮೇಶ್ ಕದಮ್ ಅಂತ. ಅವ್ರು ನಿಮ್ಮ ಮನೆಗೆ ಮನೆಗೆ ಬಂದು ಮನೆಯಿಂದ ಜಾಯ್ನ್ ಆಗಿದ್ದಾರೆ? ಮನೆಗೆ ಬಂದರು, ಸುಮ್ಮನೆ ಮನೆಗೆ ಬಂದಿದ್ದು ಅಷ್ಟೇ, ಅವರು ಏನೋ ಹೋಗೋ ಪ್ಲ್ಯಾನೇ ಇರಲಿಲ್ಲ. ಇನ್ಫ್ಯಾಕ್ಟ್ ಏನು ಮಾಡ್ತಿದ್ಯೋ, ಏನೂ ಇಲ್ಲ, ಬಾ ಮತ್ತೆ ಹೋಗೋಣ ಅಂತ. ಆ ಥರ ಅಷ್ಟೇ, ಅಂದರೆ ಅಮರ್ ಆರ್ ವೆರಿ ಗುಡ್ ಫ್ರೆಂಡ್ಸ್. ಆ ಥರ ಹೇಳಿದ್ದು, ಸರಿ ಆಯ್ತು ಬಾ ಹೋಗ್ತೀನಿ ಬರ್ತೀನಿ ಅಂತ ಹೋಗಿದ್ದ. ಅನ್ಫಾರ್ಚುನೇಟ್ಲಿ ಕೆಲವೊಂದು ಏನಾದರೂ ಈ ಥರ ಘಟನೆ ನಡೆಯೋ ಮುಂಚೆ ಜನರಾಗಿ ಹೇಳ್ತಾರೆ ಏನಾದರೂ ಒಂದು ವಿಚಿತ್ರ ಸೈನ್ಸ್ ಇರುತ್ತೆ, ಅಥವಾ ನಿಮ್ಗೆ ಅವತ್ತಿನ ದಿನ ಅಮರವರಾಗ್ಬೋದು ಅಥವಾ ಸೌಂದರ್ಯರಾಗ್ಬೋದು, ಮನೆ ಬಿಡೋ ಮುಂಚೆ ನಿಮ್ಮೊಟ್ಟಿಗೆ ಏನಾದರೂ ಒಂಥರ ಅವ್ರ ನಡವಳಿಕೆಲೋ ಅಥವಾ ಏನಾದರೂ? ನಿಜವಾಗ್ಲೂ ನೀವು ಹೇಳೋದು ಸತ್ಯ, ಅದೆಲ್ಲ ಆಗತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಇವತ್ತು ಆಗದೇ ಇದ್ದಿದ್ದು ನಮಗೆ ಗೊತ್ತಾಗಿದ್ದಂದರೆ, ಅವತ್ತು ನಾನು ಮುಂಚೆನೇ ಹೇಳಿದ್ದೀನಿ, ಅವಳು ಬಂದು ವಾಪಸ್ ಹೋದಳು, ತಿರ್ಗಾ ಬಂದುಬಿಟ್ಟು ನಿಮಗೆ ಸ್ವಲ್ಪ ಕುಂಕುಮ ಕೊಡು ಅಂತ. ಕುಂಕುಮ ಕೇಳಿದ್ಲು ಅವಳು. ಐ ವೆಂಟ್ ಅಗೇನ್, ಅಯ್ಯೋ ಟೈಮ್ ಆಗ್ತಿದೆ ಅಂತ, ಅಲ್ಲಿ ಅರ್ಜೆಂಟ್ ಮಾಡ್ತಿದ್ದಾರಲ್ಲ, ಓಡ್ ಬಂದುಬಿಟ್ಟು ಅದು ಕುಂಕುಮ ಎಲ್ಲ ತೊಗೊಂಡೋಗಿ ಕುಂಕುಮ ಎಲ್ಲ ಕೊಟ್ಬಿಟ್ಟು ಕಳಿಸ್ದೆ. ಶಿ ನೆವರ್, ಅಂಥ ಅಭ್ಯಾಸ ಏನೂ ಇಲ್ಲ, ದಿನ ಬಂದು ಏನೋ ಹೋಗೋ ಕುಂಕುಮ ಇಟ್ಕೊಂಡು ಹೋಗೋದು ಏನೂ ಇಲ್ಲ. ಫಸ್ಟ್ ಟೈಮ್ ಶಿ ಆಸ್ಟ್. ಮತ್ತು ಅಮರು ಅಷ್ಟೇ, ಇಟ್ಸ್ ರಿಯಲಿ ಸರ್ಪ್ರೈಸಿಂಗ್ ಇದೆಲ್ಲ, ಆದಮೇಲೆ ನೆನೆಸ್ಕೊಂಡ್ರೆ ಅನಿಸುತ್ತೆ. ಈ ಕೇಮ್ ಬ್ಯಾಕ್ ಆ್ಯಂಡ್ ಈ ಜಸ್ಟ್ ಅಗ್ ಮೀ ಆ್ಯಂಡ್ ಕಿಸ್ ಮೀ, ಬರ್ತೀನಿ ಅಂತ ಹೇಳಿಬಿಟ್ಟು ಹೋಗೋದು. ಈ ನೆವರ್ ಡಸ್, ಏನೋ ಯಾವಾಗಲೂ ಮಾಡ್ತಾರೆ ಅಂತ ಏನೂ ಇಲ್ಲ. ಜಸ್ಟ್ ಈ ಕೇಮ್, ಅದು ಹಾಲಲ್ಲೇ ಎವ್ರಿ ಒನ್ ಇಸ್ ಎವ್ರಿ ಒನ್ ಅರ್ಥ ಒಂದು ಆ ಥರ ಹೇಳಿಬಿಟ್ಟು ಹೋಗಿರೋಂಥದ್ದು. ನಿಮ್ಮಗ ಸಾತ್ವಿಕ್? ಹಾಂ, ಸಾತ್ವಿಕ್ಗೆ ಜೊತೆಗೆ ಹೋದ ಅವನು. ಜೊತೆಗೆ ಹೋಗಿದ್ದರಿಂದ ಅಲ್ಲಿ ಭಾನು ಅಂತ ಇನ್ನೊಬ್ಬ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಅವರೂ ಜೊತೆಗೆ ಹೋದರು. ಎಲ್ಲ ಕಾರಲ್ಲಿ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಇವನ್ನ ಕರ್ಕೊಂಬರೋದಿತ್ತು. ಸೊ ದೇ ಆಲ್ ವೆಂಟ್ ಟುಗೆದರ್. 10 ಗಂಟೆಗೆ ಅವರು ಹೊರಟಿದ್ದು, ನನಗೆ ಮನೆಯಿಂದ 10 ಗಂಟೆಗೆ ಹೊರಟು, ಮನೆಯಿಂದ 10 ಗಂಟೆಯಲ್ಲೇ ಅವರು ಹೊರಟಿದ್ದು. ಈಗೇನ್ 10:30 ನನಗೆ ಕಾಲ್ ಬರುತ್ತೆ, ಈ ಥರ ಒಬ್ಬರು ನನಗೆ ಫೋನ್ ಮಾಡಿದರು, ನಿಮಗೇನ ಗೊತ್ತಾಯ್ತಮ್ಮ ಈ ಥರ ಕೇಳಿದೆ, ಏನೋ ಕ್ರ್ಯಾಶ್ ಆಯ್ತಂತೆ, ಫ್ಲೈಟ್ ಏನೋ ಬಿದ್ದೋಯ್ತು ಅಂತ ಕೇಳಿದೆ, ಏನ ಗೊತ್ತಾಯ್ತಮ್ಮ ಅಂತ. ಐ ವಾಸ್ ಲೈಕ್, ಏನು ಹೇಳ್ತಿದ್ದೀರಾ ನನಗೇನು, ಇನ್ನೂ ಯಾವುದು ಅಲ್ಲಿವರೆಗೂ ನಾವು ಏನೂ ಕಾಲ್ಸ್ ಇಲ್ಲ, ಏನೂ ಇಲ್ಲ. ಐ ವಾಸ್ ರಿಯಲಿ ಶಾಕ್ಡ್, ಏನು ಹೇಳ್ತಿದ್ದೀರಾ ಅಂತ. ಹೌದು, ಸ್ವಲ್ಪ ನೋಡ್ತೀಯಮ್ಮ ಏನಂತ ಕೇಳ್ತೀಯಮ್ಮ ಅಂತ. ಇಮ್ಮಿಡಿಯೇಟ್ಲಿ ನಾನು ಇನ್ನೂ ಹಾಸ್ಪಿಟ್ಲ್ಗೆ ಹೋಗೋದಂಥದ್ದು ಅಂಥದ್ದೇನ ಇರ್ಬೋದು, ಏನೋ ಚಿಕ್ಕ ಪುಟ್ಟದ್ದೆ ತಲೆಗೆ ಅವಾಗ್ಲೂ ಎಷ್ಟು ದೊಡ್ಡದಾಗಂತೂ ಕಲ್ಪನೆನೇ ಬಂದಿಲ್ಲ. ಏನೋ ಸಣ್ಣ ಗಾಯ ಆಗಿರುತ್ತೆ, ಏನಾಗಿರುತ್ತೆ. ನಾನು ಅಮ್ಮನಿಗೂ ಹೇಳಿಲ್ಲ, ಅಮ್ಮ ನಾನು ಅರ್ಜೆಂಟಾಗಿ ಹೋಗಿ ಬರ್ತೀನಿ, ಅವ್ರಿಗೇನೋ ಬೇಕಂತ ನಾನು ನೋಡ್ತೀನಿ. ಅಮ್ಮಂಗೆ ಗೊತ್ತೇ ಇಲ್ಲ, ನಾನು ಹೇಳಲೇ ಇಲ್ಲ. ಬಂದೆ, ಒಳಗಡೆ ಹೋದೆ, ದುಡ್ಡು ತೊಗೊಂಡೆ ಸ್ವಲ್ಪ, ಏನಕ್ಕಾದರೂ ಇಮ್ಮಿಡಿಯೇಟಾಗಿ. ಅವಾಗೆಲ್ಲ ಇವಾಗ ಇವಾಗ ಫೋನ್ಪೇ ಅದು ಇದು ಎಲ್ಲ ಕೈಯಲ್ಲೇ ಇರುತ್ತೆ ನಮ್ಗೆ, ಅವಾಗ ಏನೂ ಇರಲಿಲ್ಲ, ಎವ್ರಿಥಿಂಗ್ ಕ್ಯಾಶೇನೆ ಅಲ್ಲ. ಹೋಗಿ ಬಂದು ಕ್ಯಾಶೆಲ್ಲ ತೊಗೊಂಡೆ, ಸ್ವಲ್ಪ ಏನಕ್ಕಿರಲಿ ಅಂತ ಎಲ್ಲ ತೊಗೊಂಡು ಭಾಸ್ಕರ್ನ ಕರೆದೆ. 2-ವೀಲರಲ್ಲಿ, ಕಾರ್ ಇರಲಿಲ್ಲ, ಕಾರ್ ತೊಗೊಂಡು ಹೋಗಿದ್ರು. 2-ವೀಲರಲ್ಲಿ ನಾನು ಹೋದೆ ಅವ್ರ ಜೊತೆಗೆ. ಭಾಸ್ಕರ್ ಬಾ, ನಾನು ದಾರಿಯಲ್ಲಿ ಇರ್ತೀನಿ ಬಾಪ ಅಂತ ಹೇಳಿಬಿಟ್ಟು ಕರ್ಕೊಂಬಂದಿದ್ದು. ಅಲ್ಲಿ ದಾರಿಯಲ್ಲಿ ಹೋಗೋವಾಗಲೇ ನಾನು ಇನ್ನೂ ಎಲ್ಲಿ ಇದ್ರ ಹತ್ರ ಬರೋವಾಗಲೇ ನನಗೆ ಸೌಂಡ್ಸ್ ಎಲ್ಲ ಕೇಳಿಸ್ತಾ ಇದೆ, ಆ ರೋಡು ಕನೆಕ್ಟ್ ಆಗುತ್ತಲ್ಲ, ಪ್ಯಾಲೇಸ್ ಸರ್ಕಲ್, ಪ್ಯಾಲೇಸ್ ಮೇಕ್ರಿ ಸರ್ಕಲ್ ಅಲ್ಲಿ ಆವಾಗಲೇ ಸೌಂಡೆಲ್ಲ ಕೇಳಿಸ್ತಾ ಇದೆ. ನಾವು ಈ ಮನೇಲಿ ಇದ್ದಿದ್ದಾಗ ಇಲ್ಲಿಗೆ ಬಂದುಬಿಟ್ಟಿದ್ವಲ್ಲ, ಡಾಲರ್ಸ್ ಕಾಲೋನಿ, ಡಾಲರ್ಸ್ ಕಾಲೋನಿಯಲ್ಲಿ ಇದ್ದಿತ್ತು ನಿಮಗೆ ಹತ್ರ, ಹತ್ರ
ಅಲ್ಲಿ ಹೆಬ್ಬಾಳ ಹತ್ರ, ಹೆಬ್ಬಾಳ ಹೋಗಿ ಲೆಫ್ಟ್ ತಗೋಬೇಕು ಅಲ್ಲಿ ಇದಕ್ಕೆ ಹೋಗೋದಕ್ಕೆ ಅಗ್ರಿಕಲ್ಚರ್ ಇದಕ್ಕೆ. ಆ ಲೆಫ್ಟ್ ಹೋದಾಗಲೇ ನಾನು ನೋಡಿದೆ ಆಂಬ್ಯುಲೆನ್ಸ್ ಎಲ್ಲ ಹೋಗ್ತಿದೆ, ಸೈರನ್ ಎಲ್ಲ ಜೋರಾಗಿ ಕೇಳಿಸ್ತಿದೆ. ಆಗ ಸ್ವಲ್ಪ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು, ಏನೋ ಹೋಗ್ತಾ ಇದೆ, ಸಮಥಿಂಗ್ ಇಸ್ ರಾಂಗ್ ಅಂತ. ಇಟ್ ವಾಸ್ ನನಗೆ ಏನಾಗ್ತಿದೆ, ನಾನು ಏನು ಮಾಡ್ತಿದ್ದೀನಿ ಏನೋ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಅಷ್ಟು ಆ ಟೆನ್ಷನ್ನು ಸುಮಾರು ವರ್ಷ ಆಯಿತು. ಈವನ್ ನೌ ವೆನ್ ಐ ಆಮ್ ಟಾಕಿಂಗ್ ಆಲ್ಸೋ ಐ ಕ್ಯಾನ್ ಫೀಲ್ ದಟ್, ಅಷ್ಟು ಭಯ ಇದು ಆಗಿತ್ತು. ಅಲ್ಲಿ ಹೋದಾಗ ನೋಡ್ತೀನಿ ಎಲ್ಲ ಜನ ಒಂದೇ ಕಡೆ ಹೋಗ್ತಾಯಿದ್ದಾರೆ, ಹೋಗಿ ಎಲ್ಲ ಬರ್ತಾ ಇದೆ. ನಾನು ಬೇಗ ಹೋಗಿರೋದು, ನಾನು ಫಸ್ಟ್ ಹೋಗಿರೋದು, ಇಟ್ ವಾಸ್ ವೆರಿ ಬ್ಯಾಡ್. ಅಲ್ಲಿ ಹೋಗಿದ ತಕ್ಷಣ ಕನ್ಫರ್ಮ್ಡಾಗಿ ಗೊತ್ತಾಯಿತು, ಅಂದರೆ ಐ ಕುಡ್ ಸಿ ಅಲ್ಲೇ ಬಾನು ಇತ್ತು, ಅವನು ಮಗು ಇತ್ತು, ಮಗುನ ಇತ್ತು, ಅವನ್ನ ಕರ್ಕೊಂಡು ಏನಾಯಿತು ಬಾನು, ಏನಾಯಿತು ಬಾನು, ಈಸ್ ಕ್ರೈಯಿಂಗ್, ಅವರು ಜೋರು ಅಳ್ತಿದ್ದಾರೆ. ಸೊ ದಟ್ ವಾಸ್, ನಮ್ಗೆ ಗೊತ್ತಾಯಿತು ಹಿಂಗಾಗ್ತದೆ ಅಂತ ಗೊತ್ತಾಯ್ತು. ತುಂಬ ಅಂದರೆ ಆ ಅಕ್ಸೆಪ್ಟೆನ್ಸೇ ಬಂದಿಲ್ಲ, ಸುಮಾರು ವರ್ಷ ಬಂದಿಲ್ಲ. ಅಂದರೆ ಬಿಕಾಸ್ ವಿ ಡಿಂಟ್ ಸೀ ದ ಫೇಸ್, ಅಲ್ಲಿ ಏನೂ ಇರಲಿಲ್ಲ ನೋಡೋದಕ್ಕೆ. ಕ್ರ್ಯಾಶ್ ಆಗಿದೆ, ಎಲ್ಲ ಕಪ್ಪಿದೆ ಅನ್ನೋದು ಬಿಟ್ಟರೆ ಏನೂ ಇಲ್ಲ, ಮತ್ತು ಯಾರನ್ನೂ ಹತ್ರನೂ ಬಿಡ್ತಿರ್ಲಿಲ್ಲ. ಸೊ ತಿರ್ಗಾ ಮನೆಗೆ ಬಂದ ಮೇಲೇನು ದೇ ಬಾಟ್ ಇಟ್ ಇನ್ ಎ ಬಾಕ್ಸ್. ಅದಕ್ಕೋಸ್ಕರನೂ ಏನು ಇವತ್ತು ಅವರಿಲ್ಲ ಅಂತ ಅನ್ಕೊಂಡಿಲ್ಲ. ಆಮೇಲೆ ಮನೆಗೆ ಬಂದಮೇಲೆ ನೀವು ನಿಮ್ಮ ಅಮ್ಮ ಅಂದರೆ ನಿಮ್ಮ ಅತ್ತೆ ಮನೇಲಿದ್ರಲ್ಲ ಅವ್ರಿಗೆ ಅಷ್ಟೊತ್ತಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿತ್ತು. ಅಲ್ಲಿ ನಾನು ಸುಮಾರು ಹೋಗ್ತಿದ್ದೆ, ಅಲ್ಲಿ ಗೊತ್ತಿಲ್ಲಲ್ಲ ಏನಾಗಿದೆ ಎಕ್ಸಾಕ್ಟ್ಲಿ, ಅನ್ನ ಇರ್ಬೋದಾ ಏನ. ಸಿ ವಿ ಎಕ್ಸ್ಪೆಕ್ಟ್ ದಿ ಬೆಸ್ಟ್ ಅಲ್ವಾ, ಅಕಸ್ಮಾತ್ ಇರ್ಬೋದಾ ಅನ್ನೋಂಥ ಆಸೆ ಇರುತ್ತಲ್ಲ. ಅದಕ್ಕೇ ನನಗೆ ಇಷ್ಟೊತ್ತು ಬಂದೇ ಇಲ್ಲ, ಅಲ್ಲಿ ಇಷ್ಟೊಂದು ಜನ ಬಂದರು ಅವಾಗಲೇ. ದೇ ಫೋರ್ಸಬಲಿ ಸೆಂಟ್, ಅವಾಗ ನಂಗೆ ನೆನಪಿರೋದು ಸುದೀಪ್ ಅವರು ಬಂದರು, ಮತ್ತು ಮಿನಿಸ್ಟರ್ ಅವರು ಯಾರು ಇಮಿಡಿಯೇಟಾಗಿ ಬಂದರು, ಎಲ್ಲ ನನಗೆ ಸಮಾಧಾನ ಹೇಳಿದರು. ಅಲ್ಲೇ ಸಮಾಧಾನ ಹೇಳಿ ನೀವು ಹೊರಡಿ ಮನೆಗೆ ಹೊರಡಿ ಅಂತ. ಸರಿ ಅಂತ ಬಂದೆ ಮನೆಗೆ. ಮನೆಗೆ ಬರೋಷ್ಟರೊಳಗೆ ನಮ್ಮ ಮನೆ ಹತ್ರ ಎಲ್ಲ ಫುಲ್ ಜನ ಇದ್ದರು. ಅಷ್ಟು ಬೇಗ ಅಮ್ಮಗೆ ಗೊತ್ತಾಗ್ತಿತ್ತು. ಇಟ್ ವಾಸ್ ಐ ಡೋಂಟ್ ನೋ ಆ್ಯಸ್ ಎ ಮದರ್ ಸೇ ನಾವೆಲ್ಲ ಏನೇನು ಮಾತಾಡಿದ್ರೂ ವಿ ಬಿಕಮ್ ಸೆಕೆಂಡ್ರಿ ಮದರ್ಸ್ ಸರ್ ಮದರ್ಸ್. ಅವರು ಆ ತಾಯಿ ಪಾಪ ಎಷ್ಟೂ ಎಷ್ಟು ವರ್ಷಗಟ್ಟಲೇನೋ ಅವರು ಅವತ್ತು ಅದೇ ಕೊನೆ ಅನ್ಸುತ್ತೆ ಅವ್ರು ಸಂತೋಷವಾಗಿದ್ದಿದ್ದು ಜೀವಸ್ ದೇವರ್ ಆಗಕ್ಕೆ ಸಾಧ್ಯ ಇಲ್ಲ ಅಲ್ಲ. ಮತ್ತು ಅವರು ಅಮ್ಮನ ನೋಡ್ಕೊಂಡಿದ್ದು ಓಂಟ್ ಇವನ್ ಬೆಳಿ, ಅವರಿಬ್ಬರೂ ಸರಿ ಅಮ್ಮನ ನೋಡ್ಕೊತಿದ್ದಿದ್ದು ಮಗು ಥರ. ಅಮ್ಮ ಅಮ್ಮ ಬಂದು ತುಂಬ ಇನ್ನೋಸೆಂಟ್ ಪರ್ಸನ್, ಶಿ ವಾಸ್ ವೆರಿ ವೆರಿ ಗುಡ್ ಬೈ ಹಾರ್ಟ್. ಅವರು ಅವ್ರಿಗೆ ಒಳ್ಳೆಯದು ಕೆಟ್ಟದು ಅಂತ ಏನೂ ಇಲ್ಲ, ಗೊತ್ತಾಗ್ತಿರಲಿಲ್ಲ. ನೀವಿನ್ನೂ ಒಳ್ಳೇದು ಮಾತಾಡಿದ್ರೆ ನೀವು ಒಳ್ಳೆಯವರು, ಅವ್ರು ಒಳ್ಳೇದು ಮಾತಾಡಿದ್ರೆ ಒಳ್ಳೆಯವರು. ಅವ್ರಿಗೆ ಜಡ್ಜ್ ಮಾಡೋಕ್ಕೆ ಗೊತ್ತಾಗ್ತಾನೇ ಇರಲಿಲ್ಲ ಇವ್ರು ಇದಕ್ಕೆ ಹೇಳ್ತಿದ್ದಾರೆ ಇದು ಉದ್ದೇಶ ಅಂಥದ್ದೆಲ್ಲ ಏನೂ ಇರ್ತಿರಲಿಲ್ಲ. ಶಿ ಇಸ್ ವೆರಿ ಪ್ಲೇನ್, ತುಂಬ ಆ ಥರ ಆ ಥರದವರು ತುಂಬ ಸಫರ್ ಮಾಡಿದರು.